thank you all so much. Such a beautiful voice, Vijay Raj Magadi. Thank you, sir. Super song. Thank you. Hey, Navile Hartin, Khandit Vaglu Hartini. I'm sorry, Hesir Oda Kaktila. ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, 5 ಗಂಟೆಗೆ ಶೋ ಇದೆ. ಅದರ ಮಧ್ಯದಲ್ಲಿ ನೀವೆಲ್ಲರ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಸೊ ನೀವೆಲ್ಲ ಕನ್ನಡ ಕುಗಿಲೆನ ನೋಡ್ತಾ ಇದ್ದೀರಾ. ಇವತ್ತು ಸಹ ಸಂಜೆ 6 ಗಂಟೆಗೆ ಕನ್ನಡ ಕುಗಿಲೆ ಕಲಾ ಸೂಪ್ ಚಾನಲಲ್ಲಿ ಬರುತ್ತೆ. ಇಲ್ಲ ಜೋನಿ ವಿಟಿಯನ್ನು ನೋಡ್ತೀರಾ ನೀವು. ನಾವೆಲ್ಲ ಕನ್ನಡ ಕುಗಿಲೆ ಜೋನಿ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಮುಂದುವರಿಸ್ಕೊಂಡು ಹೋದ್ವಿ, 5 ರಿಂದ 6 ತಿಂಗಳುಗಳ ನಡುವೆ ಆ ಒಂದು ಅಂತರ ಇದೆಯಲ್ಲ, ಹೇಗೆ ನಮ್ಮ ಲೈಫ್ ಚೇಂಜ್ ಆಯಿತು, ಹೇಗೆ ಜನರನ್ನ ಹಾಡಿನಿಂದ ನಾನು ಖುಷಿಪಡಿಸೋಕ್ಕೆ ಇಷ್ಟಪಡ್ತೀನಿ ಅನ್ನೋದು, ಇದನ್ನೆಲ್ಲ ನೀವು ಆಗಲೇ ತಿಳ್ಕೊಂಡಿದ್ದೀರಾ. ಸೊ ಇನ್ನೂ ಯಾರ್ಯಾರು ವೋಟ್ ಮಾಡಿಲ್ಲ ದಯವಿಟ್ಟು ವೋಟ್ ಮಾಡಿ. ಜಿಯೋ ಬಿ ಎಸ್ ಎನ್ ಎಲ್ಲಿ ಟೈಅಪ್ ಇಲ್ಲ, ಏರ್ಟೆಲ್ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ. ನಾನು ಯಾರಿಗೂ ಫೋರ್ಸ್ ಮಾಡೋದಿಲ್ಲ, ನೀವು ನನಗೆ ಜನರ ಸಪೋರ್ಟ್ ಇದೆ ಅನ್ನೋದು ನನಗೆ ಖಂಡಿತವಾಗ್ಲೂ ಗೊತ್ತು. ನೀವು ವೋಟ್ ಮಾಡಿ ವೋಟ್ ಮಾಡಿದ್ರಿ ರೀ, ನಾನಂತೂ ನಿಮ್ಮೆಲ್ಲರನ್ನ ಪ್ರೀತಿಸ್ತೀನಿ. ನಾನು ನಿಮ್ಮೆಲ್ಲರಿಗೋಸ್ಕರ ಸದಾ ಹಾಡ್ತಾನೆ ಇರ್ತೀನಿ, ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ನಿಮಗೆ ಕಾಣಲ್ಲ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನೀವು ನಾನು ಯಾವ ಹಾಡು ಹಾಡಬೇಕು ನಿಮಗೆ ಅಂತ ಕೇಳ್ತಾ ಇರಿ, ನಾನು ಖಂಡಿತವಾಗ್ಲೂ ಹಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಹಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಂಠದಲ್ಲಿ ಜಾನಪದ ಬಂದರೆ ತುಂಬ ಚೆನ್ನಾಗಿರುತ್ತದೆ ಮೇಡಮ್. ಖಂಡಿತ ಹಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್, ಸೋ ಮೆನಿ ಪೀಪಲ್, ದಟ್ಸ್ ಸೋ ಸ್ವೀಟ್. ಬೇಕಾದಷ್ಟು ಮೆಸೇಜಸ್ ಬಂದಿದೆ. ಗಗನವೇ ಭಾಗಿ, ಐ ಆಮ್ ಸೋ ಸಾರಿ, ನಾನು ಎಲ್ಲರ ಮೆಸೇಜಸ್ ಓದೋಕ್ಕಾಗ್ತಿಲ್ಲ. ಪ್ಲೀಸ್ ಫೈನಲ್ಗೆ ಒಂದೇ ಹೆಸರಂತೆ ಹಾಡ್ಬೇಡಿ ಶ್ವೇತ, ಇಟ್ಸ್ ಎ ಡ್ಯುಯೆಟ್ ಟ್ರ್ಯಾಕ್. ಐ ನೋ ಐ ನೋ ಐ ನೋ, ಎಸ್ ಎಸ್ ಎಸ್, ರಾಕ್ ದ ಫೈನಲ್ ಸ್ಟೇಜ್ ಬೈ ವಿಚ್ ಯು ಫೀಲ್ ಕಂಫರ್ಟಬಲ್. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ಫೈನಲ್ಸ್ ಅಂತ ಅಂದರೆ ನಮ್ಗೆ ಯಾವ ಹಾಡ್ ಕಂಫರ್ಟಬಲ್ ಇದೆ ಅದನ್ನೇ ಹಾಡಬೇಕು ನಾವು. ನಮ್ಮ ಸಿಂಗಿಂಗ್ ಕೆಪಾಸಿಟಿ ಏನಂತ ನೀವು ಇಷ್ಟು ದಿನಗಳಲ್ಲಿ ಖಂಡಿತವಾಗ್ಲೂ ತಿಳ್ಕೊಂಡಿರ್ತೀರ. ನಿಮ್ಮ ಹಾಡು ಬಹಳ ಚೆನ್ನಾಗಿ ನೋಡಿ ಬಂದಿದೆ, ಗಗನವೇ ಬಾಗಿ ಕೇಳಿದ್ರು. ಗಗನವೇ ಬಾಗಿ ಮತ್ತೊಂದು ಏನಂದರೆ ಖುಷಿ ಇದು. ನಾನು 2 ಹಾಡು ಹಾಡ್ತೀವಿ. ಒಂದು ನನಗೆ ತಿಳಿದು ಬಂದಂಥ ವಿಷಯ ಏನಂದರೆ, ಗಗನವೇ ಬಾಗಿ ಬಂದು ಸಂಜು ಮತ್ತು ಗೀತಾ ಚಿತ್ರದ್ದು. ಈ ಸಂಜು ಮತ್ತು ಗೀತಾ ಚಿತ್ರ ಇನ್ಸ್ಪೈರ್ ಆಗಿರೋದು ಒರಿಜಿನಲ್ ಗೀತಾ ಚಿತ್ರದಿಂದ, ಶಂಕರಣ್ಣ ಅವ್ರದ್ದು. ಶಂಕರ್ಣ್ಣ ಅವರ ಆ ಚಿತ್ರ ನೋಡಿದಾಗ, ನಾನು ಗೀತಾ ನೋಡಿದಾಗ, ಐ ಥಿಂಕ್ ಕೊನೆ 45 ನಿಮಿಷ ನಾನು ಅತ್ತೇ ಇದ್ದೀನಿ, ನನಗೆ ನಿಲ್ಸೋಕ್ಕೆ ಆಗಿಲ್ಲ, ಅಷ್ಟು ಎಮೋಷ್ನಲ್ ಆಗಿದೆ ಆ ಫಿಲಮ್ ನೋಡಿದಾಗ. ಸೊ ಅದರ ಆ ಚಿತ್ರದಿಂದ ಶಂಕರಣ್ಣ ಮೇಲೆ ನನಗಿರೋಂಥ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆ. ಸೊ ಒಂದು ಕಾಡ ನೋಡೋ ಹೋದೆ ಹಾಡ್ತೀನಿ, ಸಿ ಬಿ ಐ ಶಂಕರ್ ಚಿತ್ರದನ್ನು. ಮತ್ತೊಂದು ನಿಮ್ಮೆಲ್ಲರಿಗೋಸ್ಕರ ಗಗನವಿ ಬಾಕಿ ಹಾಡ್ತೀನಿ. ಗೂಗಲ್ ಇಸ್ ನಾಟ್ ರೈಟ್, ಏನೇನೋ ಹೇಳ್ತದೆ ಗೂಗಲ್. ಯಾವುದಿದ್ದು ಓಲ್ಡಿ ಸ್ವೀಟ್ ಸಾಂಗ್ಸ್ ಕಿವಿ ಮಾತೊಂದ ಉಡುಗೊರೆಯೊಂದ ತಂದ, ಅರ್ಥ ಆಗಿಲ್ಲ ನನಗೆ. ನನ್ನ ವೋಟ್ ನಿಮಗೆ ಬಂದಿದೆ ಶ್ವೇತಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬೀದರ್ ಬಾಯ್ಸ್, ಹಾಯ್. ಬೀದರಲ್ಲಿ ಕಾರ್ಯಕ್ರಮ ಇದ್ರೆ ಕರೀರಿ, ಬರ್ತೀನಿ. ನಾನು ನಿಮ್ಮ ಫ್ಯಾನ್ ರಾಜ್. ಮೆಲೋಡಿ ಸಾಂಗ್ಸ್ ಹಾಡಿ ಮೇಡಮ್, ಖಂಡಿತ ಎಲ್ಲ ರೀತಿಯ ಹಾಡುಗಳನ್ನು ಹಾಡ್ತೀನಿ. ಗಗನವೇವಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರು ಬಂದಿರದ ಮನಸಲಿ ನಿನ್ನ ಆಗಮನ ಇದಿನ, ನೀಡುವ ಮುನ್ನ ನಾನೇ ಆಮಂತ್ರಣ. ಗಗನವೇವಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಜೀವನ ಈ ಕ್ಷಣ ಶುರುವಾದಂತಿದೆ, ಕನಸಿನ ನೂರಿನ ಕದ ತೆರೆಯುತ್ತಿದೆ, ಅಳಬೇಕು ಅಂತನಿಸಿದೆ ಖುಷಿ ಈಗ ಮೇರೆ ಮೀರಿ, ಮಧುಮಾಸದಂತೆ ಕೈ ಚಾಚಿದೆ, ಹಸಿರಾಯ್ತು ನನ್ನ ದಾರಿ, ನೀಡುವ ಮುನ್ನ ನಾನೇ ಆಮಂತ್ರಣಾ.
ಗಗನವೇವಾಗಿ ಭುವಿಯನು ಕೇಳಿದಾಗಿ ಕಡಲು ಕರೆದಂತೆ ನದಿಯನು ಭೇಟಿಗೆ. ಧನ್ಯವಾದಗಳು ಹಲವಾರು ಜನ. ಹುಬ್ಳಿ ಜಾಲಿ ಬಾಯ್ಸ್ ಹಾಯ್, ನಗುವ ನಾಯಿನ ಹಾಡಿ, ನಾನು ನಿಮ್ಮ ಫ್ಯಾನ್ ರೀ ಕುಡ್ಲೇಶ್ ಅವರೇ. ಹಾಯ್ ಮೇಡಮ್, ಗುಲ್ಬರ್ಗ ಯಾವಾಗ ಬರ್ತೀರಾ? ನೀವು ಯಾವಾಗ ಕರಿತೀರಾ ಅವಾಗ ಬರ್ತೀನಿ ಸರ್. ಮತ್ತೊಂದು ಗೀತೆ ಹಾಡ್ತೀನಿ ಅಂತ ಹೇಳಿದ್ದೆ ನಾನು. ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. ಕಡಲ ನೋಡ ಹೋದೆ, ಮಾಯದ ತರುಣಿಯೊಡನೆ ಬಂದೆ. ಮಾತನಾಡಲು ಅವಳು ಮಾಯವಾದಳು. ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ. ಇದು ಶಂಕರಣ್ಣ ಅವರಿಗೆ ಡೆಡಿಕೇಶನ್ ಆಗಿತ್ತು. ಮಧುವನ ಕರೆದರೆ ಕೇಳ್ತಾ ಇದ್ದಾರೆ, ಹಾಡ್ತೀನಿ. ನನ್ನ ಫೇವ್ರೆಟ್ ಸಾಂಗ್ ಅದು, ಸಾಧು ಸರ್ ಕಂಪೋಸಿಷನಲ್ಲಿ ಬಂದಿರೋ ಹಾಡು. ಐ ರಿಯಲಿ ವಿಶ್ ನನಗೆ ಸ್ಟೇಜೆಲ್ಲ ಹಾಡು ಹಾಡೋ ಒಂದು ಅವಕಾಶ ಸಿಕ್ಕಿದ್ರೆ ತುಂಬ ಚೆನ್ನಾಗಿತ್ತು. ಇಷ್ಟೊಂದು ಹಾಡುಗಳಿದೆ ನನ್ನ ಮೈಂಡಲ್ಲಿ, ಸ್ಟೇಜಲ್ಲಿ ಹಾಡು ಹಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನುವಂಥ ಹಾಡುಗಳು. ಬಟ್ ಡೆಫಿನೆಟ್ಲಿ ಇಂದಳ ನಾಳೆ ಆ ಹಾಡುಗಳನ್ನೆಲ್ಲ ನಾನು ನಿಮಗೆ ಕೇಳಿಸ್ತೀನಿ. ಮಧುವನ ಕರೆದರೆ ತನು ಮನಸ್ಸೆಳೆದರೆ ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನಸ್ಸೆಳೆದರೆ ಶರಣಾಗು ನೀನು ಆದರೆ. ಪೂರ್ತಿ ಹಾಡನ್ನು ಮುಂದೆ ಯಾವತ್ತಾದರೂ ಹಾಡ್ತೀನಿ, ಒಂದು ಎರಡೆರಡು ಲೈನ್ ಹಾಡ್ತೀನಿ ನಿಮ್ಮೆಲ್ಲರಿಗೋಸ್ಕರ. ಥ್ಯಾಂಕ್ ಯು ಸೊ ಮಚ್ ಕೃಷ್ಣವೇಣಿ ಅವರೇ, ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಹೇಳ್ತಿದ್ದೀರಾ. ಮಂಜು, ಐ ಲವ್ ಯು. ಲಾಲಪ್ಪ, ಸೂಪರ್ ಬ್ರೀ, ಸೂಪರ್ ಸಾಂಗ್, ನನ್ನ ಫೇವ್ರೆಟ್ ಸಹ. ಡಾಕ್ಟರ್ ಬಸವರಾಜ್ ಅವರು, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಈ ಹಾಡನ್ನ ಕೇಳಿದ್ದಕ್ಕೆ. ಯಾವುದಾದ್ರು ಹಾಡು ಹಾಡ್ಬೇಕು ಹೇ ನವಿಲೆ ಕೇಳಿದ್ರಾ? ಓಕೆ, ಸೊ ಹೇ ನವಿಲೆ ಹೆಂಗಂತ ಅಂದರೆ, ನಿಜ ಹೇಳ್ತೀನಿ, ಒಬ್ಬ ಫೀಮೇಲ್ ಸಿಂಗರ್ ಯಾವತ್ತೇ ಆಗಲಿ ಮೇಲ್ ಬೇಸ್ಡ್ ಸಾಂಗ್ಸ್ನ ಹಾಡೋದಿಲ್ಲ. ಯೂಶ್ವಲಿ ಡ್ಯುಯೆಟ್ ಸಾಂಗ್ಸು ಹಾಡೋದಿಲ್ಲ ಫೀಮೇಲ್ ಸಿಂಗರ್ಸ್ ಅಂತ ಅಂದರೆ. ಆದರೆ ನಮ್ಮ ಕಾರ್ಯಕ್ರಮದಲ್ಲಿ ಹೋಗ್ತಾ ಹೋಗ್ತೇನಿತ್ತು, ಒಳ್ಳೊಳ್ಳೆ ಹಾಡುಗಳು ಬೇಗ ಖರ್ಚಾಗೋಯ್ತು, ಬೇಗ ಎಲ್ಲರೂ ಹಾಡಿಬಿಟ್ಟಿದ್ರು. ಸೊ ಫೀಮೇಲ್ ಬೇಸ್ಡ್ ಸಾಂಗ್ಸ್ ಅನ್ನೋದು ಕಮ್ಮಿ ಆಗ್ತಾ ಬಂತು. ಸೊ ಆಗ ಏನಾಯಿತು, ಆಡಿಯನ್ಸ್ ರಿಕ್ವೆಸ್ಟ್ ಅವ್ನು ಬಂತು. ಸೊ ಈ ಮಂಜು ಸರ್ ಅಂತಂದರೆ ಮಂಜುನಾಥ್ ಅಂತ, ಡ್ರಮ್ಸ್ ನೋಡಿಸ್ತಾರೆ ಅವರು, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅವರು. ಸೊ ಒಮ್ಮೆ ಹಾಗೆ ನಮ್ಮ ರಿಹರ್ಸಲ್ಸಲ್ಲಿ ನೋಡ್ತಿದ್ದಾಗ ಈ ಲಿಸ್ಟಲ್ಲಿ ನೀನು ಈ ಸಾಂಗ್ನ ಹಾಕು ಅಂತ ಹೇಳಿದ್ರು. ಆ್ಯಂಡ್ ಡೆಫಿನೆಟ್ಲಿ ದ ಹೋಲ್ ಕರ್ನಾಟಕ ಆಡಿಯನ್ಸ್ ಲವ್ಸ್ ಹೇನವಿಲೆ ಸಾಂಗ್. ಯಾರಿಗೆ ಇಷ್ಟ ಇಲ್ಲ ಹೇಳಿ, ಹೇನವಿಲೆ ಹೆಣ್ಣವಿಲೆ ಈ ಹಾಡು. ಸೊ ಎಲ್ಲ ಆಡಿಯನ್ಸ್ ಸೆಲೆಕ್ಟ್ ಮಾಡಿ ಕೊಟ್ಟಂಥ ಹಾಡು ಹೇನವಿಲೆ. ನಾನು ಇಷ್ಟಪಟ್ಟು ಹಾಡಿದಂಥ ಹಾಡು ಅಂದರೆ, ಅರ್ಚನಾ ಮ್ಯಾಮ್ ಒಂದು ಕಮೆಂಟ್ ಕೊಟ್ಟರು, ಚಂದ್ರನಲ್ಲೂ ಒಂದು ಕಲೆ ಇರಬಹುದೇನೋ, ಆದರೆ ಶ್ವೇತಾ ಹಾಡಿದ ಈ ಹಾಡಲ್ಲಿ, ಇವತ್ತು ಹಾಡಿದ ಹಾಡಲ್ಲಿ ಯಾವುದೇ ರೀತಿ ಒಂದು ಕಲೆ ಇರಲಿಲ್ಲ, ಮಿಸ್ಟೇಕ್ಸ್ ಇರಲಿಲ್ಲ ಅಂತ. ಸೊ ಇಟ್ಸ್ ಅ ವೆರಿ ಬಿಗ್ ಕಮೆಂಟ್. ಈ ಹಾಡನ್ನ ನಾನು ಮತ್ತೆ ನನಗೋಸ್ಕರ ಸೆಲೆಕ್ಟ್ ಮಾಡಿಕೊಟ್ಟಂಥ ಆಡಿಯನ್ಸ್ಗೆ, ನನ್ನ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಿದಂಥ ಸಾಂಗ್ ಇದು, ನಿಮಗೋಸ್ಕರ ಹಾಡ್ತೀನಿ.
ಜಾರಿ ದೇ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ ಮತ್ತೊಂದು ಸಾಂಗ್ ಇಲ್ಲಿ ಕೇಳಿದ್ರು ಬದುಕಿನ ಬಣ್ಣವೇ ಅಂತ. ಆ ಹಾಡನ್ನ ಕೇಳಿದ್ದೀನಿ, ಯಾವತ್ತೂ ಹಾಡಿಲ್ಲ. ಸೊ ಟ್ರೈ ಮಾಡೋದಕ್ಕಿಂತ ಮುಂಚೆ ಒಂದ್ಸಲ ಆದರೂ ಹಾಡಿರಬೇಕು ಅಂತ ನಾನು ಇಷ್ಟಪಡ್ತೀನಿ. ಕೊನೆಯದಾಗಿ ಇವತ್ತಿನ ನನ್ನ ಲೈಫ್ನ ನಾನು ಇಲ್ಲಿ ಮುಗಿಸ್ತೀನಿ. ಹಲವಾರು ಜನ ನನ್ನನ್ನು ನೋಡಿದ್ರಿ, ಇಲ್ಲಿ ನನ್ನ ಹಾಡುಗಳನ್ನು ಕೇಳಿದ್ರಿ. ಸಂಗೀತ ಪ್ರೇಮಿಗಳು ಎಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಸಂಗೀತ ಅನ್ನುವಂಥದ್ದು ನಮಗೆ ತಿಳಿದು ಅಥವಾ ತಿಳಿದೇನೆ ಇಷ್ಟ ಆಗುವಂಥ ಒಂದು ವಿಷಯ. ನಾನು ನನ್ನ ಹಾಡಿನಿಂದ ನಿಮ್ಮೆಲ್ಲರನ್ನ ಸಂತೋಷಪಡಿಸಿದ್ದೀನಿ ಅಂತ ಅಂದ್ಕೋತೀನಿ. ಕನ್ನಡ ಕೋಗಿಲೆಯಲ್ಲಿ ಇನ್ನೇನು ಫೈನಲ್ಸ್ ನಡೆಯುತ್ತೆ. ಸೊ ನಿಮಗೆ ಯಾರ ಮೇಲೆ ಯಾರು ವಿನ್ ಆಗಬಹುದು ಅಥವಾ ಯಾರಿಗೆ ನಿಮ್ಮ ಓಟ್ ಹಾಕಬೇಕು ಅಂತದೆ ನೀವು ದಯವಿಟ್ಟು ಹಾಕಿ. ಹಾಗೆ ಟಚ್ಚಲ್ಲಿರಿ, ಮೆಸೇಜ್ ಮಾಡ್ತಾಯಿರಿ, ಕಮೆಂಟ್ಸ್ ಮಾಡಿ. ನಿಮ್ಗೆ ಯಾವ ಹಾಡು ಹಾಡಬೇಕು ನೆಕ್ಸ್ಟ್, ನಾನು ಯಾವ ಹಾಡು ಕವರ್ ಸಾಂಗ್ ಮಾಡಬೇಕಂತಾಗಲಿ, ಅಥವಾ ಯಾವ ಹಾಡು ನನ್ನ ವಾಯ್ಸಿಗೆ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ, ಇಂಥ ಹಾಡುಗಳನ್ನು ಹೇಳಿ. ಕೊನೆಯದಾಗಿ ಇದೊಂದು ಹಾಡು ನಾನು ಹಾಡ್ತೀನಿ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ಧನಿಯೊಂದು ಕಾಡಿದೆ, ಹೇಳುವುದು ಏನು ಉಳಿದು ಹೋಗಿದೆ, ಹೇಳಲಿ ಹೇಗೆ ತಿಳಿಯದಾಗಿದೆ. ಧನ್ಯವಾದಗಳು. ಸದಾ ನಿಮಗೆ ನಾನು ಕೃತಜ್ಞಳಾಗಿರ್ತೇನೆ. ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ. ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ, ಗ್ರೇಟ್ ಸಂಡೇ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಸ್ಪೆಂಡ್ ಮಾಡಿ, ಸಂತೋಷವಾಗಿರಿ. ಬಾಯ್, ಟೇಕ್ ಕೇರ್.